ಸ್ನೇಹಿತರೆ ಇವತ್ತು ನಾವು ನವ್ಯ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂತಹ ಪಿ ಲಂಕೇಶ್ ರವರ ಕೊಂಡವರು ಅಂತಕ್ಕಂತಹ ಕತೆಯನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡೋಣ ಕತೆಯನ್ನು ವಾಚನ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ ಪಿ ಲಂಕೇಶರ ಕಾಲ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರ ಅಂದರೆ ವರ್ಷಗಳ ಕಾಲ ನಮ್ಮ ನಡುವೆ ಬದುಕಿದಂತಹ ಕನ್ನಡದ ಸಾಹಿತಿ ನಾಟಕಕಾರ ಕವಿ ಕತೆಗಾರ ಪತ್ರಿಕೋದ್ಯಮಿ ಹೀಗೆ ಬಹುಮುಖ ಪ್ರತಿಭೆಯನ್ನು ಒಳಗೊಂಡಿರ್ತಕ್ಕಂಥವರು ಇವರು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಿಂದ ಬಿ ಎ ಆನರ್ಸ್ ಪದವಿಯನ್ನು ಪಡೆದು ಆ ನಂತರದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಎಮ್ ಎ ಇಂಗ್ಲೀಷಲ್ಲಿ ಪದವಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಪ್ರಾಧ್ಯಾಪಕರಾಗಿ ಅಂದರೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಇವರು ವೃತ್ತಿಯನ್ನು ಆರಂಭ ಮಾಡ್ತಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಸುಮಾರಿಗೆ ಇವರು ತಮ್ಮ ಈ ಅಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ಲಂಕೇಶ್ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಈ ಲಂಕೇಶ್ ಪತ್ರಿಕೆಯ ಮೂಲಕ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪಿ ಲಂಕೇಶ್ ಅವರು ಪರಿಚಿತರಾಗ್ತಾರೆ ಈ ಪತ್ರಿಕೆಯಿಂದ ಅನೇಕ ಜನ ಯುವ ಸಾಹಿತಿಗಳು ಪರಿಚಿತರಾಗ್ತಾರೆ ಸಾರಾ ಆಗಿರ್ಬೋದು ಭಾನು ಮುಸ್ತಾಕ್ ಆಗಿರ್ಬೋದು ವೈದೇಹಿ ಆಗಿರ್ಬೋದು ಹೀಗೆ ಅನೇಕ ಅಬ್ದುಲ್ ರಶೀದ್ ಆಗಿರ್ಬೋದು ಈಗ ಅನೇಕ ಜನ ಸಾಹಿತಿಗಳನ್ನು ಪರಿಚಯಿಸಿದವರು ಪಿ ಲಂಕೇಶ್ ಇಂಥ ಪಿ ಲಂಕೇಶ್ ಅವರು ತಮ್ಮ ಲೇಖನದಿಂದ ಅನೇಕ ಕೃತಿಗಳನ್ನು ಕೊಟ್ಟಿದ್ದಾರೆ ಇವರ ಮೊದಲ ಕಥಾ ಸಂಕಲನ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತ್ ಪ್ರಕಟ ಆಗುತ್ತೆ ಇದರ ಆನಂತರದಲ್ಲಿ ಅನೇಕ ಕೃತಿಗಳು ಪ್ರಕಟ ಆಗ್ತವೆ ನಾವು ಗಮನಿಸೋದಾದರೆ ಬಿರುಕು ಇಡಿಪಸ್ ಮತ್ತು ಅಂತಿಗೊನೆ ಗುಣಮುಖ ಸಂಕ್ರಾಂತಿ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಬಿರುಕು ಅಕ್ಕ ಮುತ್ಸಂಜೆಯ ಕಥಾಪ್ರಸಂಗ ಟೀಕೆ ಟಿಪ್ಪಣಿ ಅಕ್ಷರ ಹೊಸ ಕಾವ್ಯ ಪಾಪದ ಹೂಗಳು ಹೀಗೆ ಅನೇಕ ಕೃತಿಗಳನ್ನು ಗಮನಿಸ್ಬೋದು ಉಳಿ ಮರ ಅವರ ಆತ್ಮಕತೆ ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಸಿಗತ್ತೆ ಅದು ಕಲ್ಲು ಕರಗುವ ಸಮಯಕ್ಕೆ ಬಂದಿರತಕ್ಕಂಥದ್ದು ಕಲ್ಲು ಕರಗುವ ಸಮಯ ಅಂತಕ್ಕಂಥ ಕಥಾ ಸಂಕಲನಕ್ಕೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಅಂತಕ್ಕಂಥದ್ದು ಅವ್ರಿಗೆ ಲಭಿಸುತ್ತೆ ಅವ್ರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಸಿಗುತ್ತೆ ಪಲ್ಲವಿ ಅಂತಕ್ಕಂಥ ಕನ್ನಡ ಚಲನಚಿತ್ರದ ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಶ್ರೀಯುತರು ಪಡಿತಾರೆ ಆರ್ಯಭಟ ಸಾಹಿತ್ಯ ಪ್ರಶಸ್ತಿ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅವರನ್ನು ಅರೆಸಿ ಬರ್ತಾವೆ ಪ್ರಸ್ತುತ ಇವತ್ತು ನಾವು ಚರ್ಚೆಗೆ ತಗೊಂಡಿರ್ತಕ್ಕಂತಹ ವಾಚನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕತೆ ಮುಟ್ಟಿಸಿಕೊಂಡವರು ಪ್ರಸ್ತುತ ಅವರು ಮುಟ್ಟಿಸಿಕೊಂಡಿರ್ತ ಮುಟ್ಟಿಸಿಕೊಂಡವರು ಅಂತಕ್ಕಂಥ ಕಥೆಯಲ್ಲಿ ಸಮಾಜದ ವರ್ಣ ಸಂಬಂಧಗಳ ಒಂದು ಸಂಕೀರ್ಣ ಸ್ವರೂಪಗಳನ್ನು ಒಂದು ರೂಪಕದ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಕಥೆಯಾಗಿದ್ದು ನಾನು ನಾವಿಲ್ಲಿ ಗಮನಿಸ್ಬೋದು ಅಸ್ಪೃಶ್ಯ ವೈದ್ಯನೊಬ್ಬ ಮುಟ್ಟಿದ ಅನ್ನೋ ಕಾರಣಕ್ಕಾಗಿ ಇಲ್ಲಿನ ನಾಯಕ ಮನುಷ್ಯನ ನೋವಿಗೆ ಅಥವಾ ಮನುಷ್ಯನ ತೊಳಲಾಟಕ್ಕೆ ಮತ್ತು ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆತನಕ್ಕೆ ಕತೆ ಸಾಕ್ಷಿಯಾಗಿ ನಿಲ್ಲುತ್ತೆ ಈ ಕಥೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು ಬಸಲಿಂಗ ಅವನ ಹೆಂಡತಿ ಸಿದ್ಲಿಂಗಿ ಇಲ್ಲಿ ವೈದ್ಯನಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ವಲಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪ ಅಂತೇಳಿ ನೋಡ್ತೀವಿ ಮತ್ತು ಇನ್ನೊಬ್ಬ ವೈದ್ಯ ಡಾಕ್ಟರ್ ಚಂದ್ರಪ್ಪ ಅಂತ ಅನ್ನತಕ್ಕಂಥ ವ್ಯಕ್ತಿಯ ಪ್ರಸ್ತಾಪನ ಕೂಡ ಆಗುತ್ತೆ ಮತ್ತು ರಾಜಕಾರಣಿ ರುದ್ರಪ್ಪನ ಪ್ರಸ್ತಾಪ ಆಗುತ್ತೆ ಇವು ಕತೆಯಲ್ಲಿ ಕಾಣಿಸ್ತಕ್ಕಂಥ ಪ್ರಮುಖ ಪಾತ್ರಗಳು ಬಸಲಿಂಗ ಸಿದ್ಧಲಿಂಗಿ ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಚಂದ್ರಪ್ಪ ಹಾಗೂ ರುದ್ರಪ್ಪ ಅಂತಕ್ಕಂಥ ಪಾತ್ರಗಳು ಕೂಡ ಕಥೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಬಸಲಿಂಗ ಅಂತಕ್ಕಂತಹ ವ್ಯಕ್ತಿಯ ಅಂದರೆ ನಾಯಕ ಪಾತ್ರದಿಂದ ಕತೆ ಆರಂಭ ಆಗ್ತಕ್ಕಂಥದ್ದು ಎಡೆಗಣ್ಣನ ನೋವು ಆರಂಭವಾಗಿ ಅಲ್ಲಿ ಜಾತಿ ಯ ಕಾರಣಕ್ಕಾಗಿ ಹೇಗೆ ಸಂಕುಚಿತ ಮನಸ್ಸಿನಿಂದ ತನ್ನ ಎಡಗಣ್ಣನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಸಲಿಂಗ ಒಳಗಾಗ್ತಾನೆ ಅಂತಕ್ಕಂಥದ್ದನ್ನು ಪಿ ಲಂಕೇಶ್ ಅವರು ಅತ್ಯಂತ ಸೂಕ್ಷ್ಮವಾಗಿ ಕತೆಯಲ್ಲಿ ಹೇಳ್ತಾ ಬರ್ತಾರೆ ಇಲ್ಲಿ ಅನೇಕ ಮನುಷ್ಯನ ಸಣ್ಣತನಗಳು ಈ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಇವೆಲ್ಲವನ್ನು ಕೂಡ ಕತೆಯ ಒಳಗೆ ಮನ ಮುಟ್ಟುವ ಹಾಗೆ ಪಿ ಲಂಕೇಶ್ ಅವರು ಹೇಳಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಸ್ತುತ ಈ ಮುಟ್ಟಿಸಿಕೊಂಡವರು ಅಂತಕ್ಕಂತಹ ಈ ಕಥೆಯನ್ನು ಎಸ್ ದಿವಾಕರ್ ಅವರು ಸಂಗ್ರಹಿಸಿರ್ತಕ್ಕಂಥ ಶತಮಾನದ ಸಣ್ಣ ಕಥೆಗಳು ಅಂತಕ್ಕಂತಹ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥದ್ದು ಈಗ ನಾವು ಈ ಮುಟ್ಟಿಸಿಕೊಂಡವರು ಅಂತಕ್ಕಂತಹ ಈ ಕಥೆಯ ವಾಚನವನ್ನು ನಾವು ನೋಡೋಣ ಈ ಕಥೆಯನ್ನು ನೀವು ಏಕಾಗ್ರತೆಯಿಂದ ಆಲಿಸಿದರೆ ಈ ಕಥೆಯ ಚಿತ್ರಣ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನ ಆ ಭಿತ್ತಿಯ ಮೇಲೆ ಅದು ನಿಮ್ಮ ಮುಂದೆಲೆ ಅದು ಸರಿತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಈ ಕತೆ ಆರಂಭ ಆಗುತ್ತೆ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಆದರೆ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ ಎಷ್ಟು ಒಡೆದರೂ ಹೇಳುವುದಿಲ್ಲ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಹೇಳುತ್ತದೆ ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ ಆದ್ದರಿಂದ ಬಸಲಿಂಗ ಎರಡೂ ಎತ್ತುಗಳನ್ನು ಯಾರಾದರೂ ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿಸಿದಲಿಂಗಿ ಹೇಳುತ್ತಲೇ ಇದ್ದಾಳೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು ಆ ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸಿತೆಂದು ಬಸಲಿಂಗ ಊಹಿಸಿರಲಿಲ್ಲ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು ಸುಳ್ಳು ಹೇಳುವ ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡೆಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು ಮೊದಮೊದಲು ಅದು ಕಣ್ಣು ಬೇನೆ ಇರಬೇಕೆಂದು ತಿಳಿದ ಆದರೆ ಕಣ್ಣು ಕೆಂಪಾಗಲಿಲ್ಲ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ ಎಡೆಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತು ಹೆದರಿಕೆ ಶುರುವಾಯಿತು ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗ ಹಲವು ದಿನ ಲೇಹ ಹಚ್ಚಿಕೊಳ್ಳಲು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು ಉಪ್ಪಿನ ಕಾವು ಒಟ್ಟುಕೊಂಡ ಆದರೆ ಕಣ್ಣಿನ ನೋವು ಮತ್ತು ಮಂದ ಸ್ಥಿತಿ ಕಡಿಮೆಯಾಗಲಿಲ್ಲ ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದಳು ಬಸಲಿಂಗನಿಗೆ ಸಿಟ್ಟು ಬಂತು ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ ಉಳದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದ್ದವು ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು ಅವರ ಆಸ್ಪತ್ರೆಯಲ್ಲಿ ಹತ್ತಾರು ಜನ ಸಾಲುಗಟ್ಟಿ ನಿಂತಿದ್ದರು ಎಲ್ಲರೂ ಬಡವರು ಬಸಲಿಂಗ ಕಾಯುತ್ತಾ ಕೂತ ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು ತನ್ನ ನಿದ್ರೆ ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿದ ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು ನೋವಿನ ಕಾರಣಕ್ಕಾಗಿ ಹುಡುಕಿದರು ಕೊನೆಗೆ ಹೇಳಿದರು ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನುಡಿದ ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು ಬಸಲಿಂಗ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ ವಿವರಗಳನ್ನು ತಿಳಿಸುವ ಉತ್ಸಾಹವನಲ್ಲಿರಲಿಲ್ಲ ಮರುದಿನ ಹಕ್ಕೆ ಹಿತ್ತಿಲು ನೀರು ನೆಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಪ್ರೀತಿ ಮೂಡಿದ್ದವು ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು ಅವನ ಕೈ ಹಿಡಿದುಕೊಂಡು ಹೇಳಿದರು ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ಬಿಸಿದಳು ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯುತ್ತಿದೆಂದು ಬೆರಗಾದ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತು ಆದರೆ ಅಂಥ ಯೋಚನೆ ಕೆಟ್ಟದ್ದೆಂದು ಬೈದುಕೊಂಡ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದಳು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದಳು ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗ ತೊಳಗಿತ್ತು ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು ಮನಸ್ಸು ಅಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ಎರಡು ದಿನ ನೋವಿನಿಂದ ಮುಕ್ತವಾಗಿದ್ದು ಮೂರನೆಯ ದಿನದಿಂದ ತುಡಿಯತೊಡಗಿತು ಮತ್ತೆ ನೋವು ಶುರುವಾಯಿತು ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರತೊಡಗಿದ ಆದದ್ದು ಹೇಳಿದ ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ ಬೇರೆ ದಾರಿ ಕಾಣದ ತಿಮ್ಮಪ್ಪನವರ ಬಳಿಗೆ ಹೋದ ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು ಬಸಲಿಂಗ ಉತ್ತರಿಸಿದ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ ಅವನು ನಡುಗುತ್ತಿರುವುದನ್ನು ನೋಡಿದ ತಿಮ್ಮಪ್ಪ ತಮಗನಿಸಿದ್ದನ್ನು ಹೇಳಿದರು ತನ್ನ ಸುಳ್ಳು ಡಾಕ್ಟರಿಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬಾದ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು ಬಸಲಿಂಗ ಜರಗೊಳ್ಳತೊಡಗಿದ ಸುಳ್ಳು ಹೇಳಿದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದುದ್ದನ್ನೆಲ್ಲ ಹೇಳಿದ ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡ್ರಿ ನಿಮ್ಮ ಮಾತು ಮೀರಲ್ಲ ಅಂದ ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು ಹೀಗಿರೋ ಗಾಯಕ್ಕೆ ಔಷಧಿ ಕೊಡ್ತಾನೆ ತಪ್ಪದೆ ಅಚ್ಚಿಕೋ ಎಂದು ಹೇಳಿದರು ಅದೇಕೋ ಬಸಲಿಕ್ಕನಿ ಬಸಲಿಂಗನಿಗೆ ಸಿಟ್ಟು ಬಂದಿತು ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನ್ನಿಸತೊಡಗಿತು ತನ್ನ ಕಣ್ಣು ಹೋಗುವ ಹೋಗಲು ತಿಮ್ಮಪ್ಪ ಅದು ರೀತಿಯ ಕಾರಣರಾದಂತೆ ತಿಳಿದ ಆದಂಥದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವಂತೆಯೇ ಸತ್ಯವಿರುವುದಾಗಿ ನಂಬಿದ ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವರಂತೆ ಕೂತು ಬಿಡುವ ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು ಈಗೂ ಅನಿಸಿತು ಹೆಂಡತಿ ಸಿದ್ದಿಂಗಿಯ ಜೊತೆಗೆ ಮಾತನಾಡುವಾಗ ಕಲಿಯಬೇಕೆನಿಸಿತು ಗೆಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ ತನ್ನ ಎಡೆಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು ಹೆಡೆಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮತ್ತೆ ಮನಸ್ಸಿಗೆ ಬಸಿಯತೊಡಗಿತು ಈ ಸಲ ಹೆಚ್ಚು ಚುರುಕಾಗಿರ ಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರನ್ನು ಕಂಡ ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಜೊತೆಗೇ ಕರೆದುಕೊಂಡು ಡಾಕ್ಟರಲ್ಲಿಗೆ ಅಲೆದ ಕೆಲವರು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ ಆ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು ಔಷಧಿ ನೀಡಿ ವಚನ ಕೊಟ್ಟರು ಆದರೆ ಬಸಲಿಂಗನ ನೋವು ಕಡಿಮೆಯಾಗಲಿಲ್ಲ ಆತಂಕ ಹೋಗಲಿಲ್ಲ ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆಂಬ ಇರುತ್ತದೆಂದು ನಂಬತೊಡಗಿದ್ದ ಬಸಲಿಂಗ ಆಸುಪಾಸಿನಲ್ಲಿದ್ದ ಡಾಕ್ಟರನ್ನೆಲ್ಲ ನೋಡಿದ ಕೊನೆಗೆ ತನ್ನ ಉಡಾಫಿಯ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ನೋಡಿದ ತಿಮ್ಮಪ್ಪ ತನ್ನ ರೋಗಿಯಲ್ಲಾಗಿದ್ದ ಬದಲಾವಣೆ ಗಮನಿಸಿದರು ಆತನ ಗಂಟಲು ದೊಡ್ಡದಾಗಿತ್ತು ಅವನು ತನ್ನ ಗರಿವಿಲ್ಲದಂತೆಯೇ ಸಣ್ಣವನಾಗತೊಡಗಿದ್ದ ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು ತಿಮ್ಮಪ್ಪ ನೋವಿನಿಂದಲೇ ಹೇಳಿದರು ಬಸಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ ಅದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನೂ ಬಯ್ಯುವುದಿಲ್ಲ ನೀನು ಈ ಸಲ ಒಂದು ಕೆಲಸ ಮಾಡು ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನೋ ತಪ್ಪು ತಿಳಿಬೇಡ ಅಂದರು ಈಗ ಕೂಡ ಬಸಲಿಂಗ ತಿಮ್ಮಪ್ಪನವರನ್ನು ದ್ವೇಷಿಸದಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆದಿತ್ತು ತಾನವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತಾಡಿದ್ದೆಲ್ಲ ಅವರಿಗೆ ಗೊತ್ತಾಗಿರಬಹುದೆಂಬ ಆತಂಕ ಉಂಬತನವಾಗಿ ಜಂಬವಾಗಿ ಬದಲಾಗಿತ್ತು ಆತ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ಚಂದ್ರಪ್ಪನ ಜಾತಿ ತಿಳಿದುಕೊಂಡು ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲದ್ದು ಅರಿತು ಮಿಸೂರಾದ ಕೂಡಲೇ ಹೋಗಿ ಆ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡಿದ ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತ್ತು ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸಲಿಂಗನ ತಿರುಚುವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತಹ ಪ್ರಾಮಾಣಿಕ ಪ್ರತಿಬಂತ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತು ಯಾರೂ ಮಾತಾಡಿಸಿದರೂ ಮಾತಾಡಲೇ ಇಲ್ಲ ಹೆಂಡತಿಯ ಮಾತು ಕಿವಿಗೆ ಬೀಳಲಲ್ಲವು ಬಲಗಳಿನ ನೋವು ಭೀಕರವಾಗಿತ್ತು ಬರುಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಿತ್ತು ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗ ತೊಡಗಿತು ನೋವು ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗಿತು ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು ಪ್ರೀತಿ ತುಂಬಿದ ಮುಖ ನೆನಪಾದವು ತನ್ನ ಹೊಲ ತನ್ನ ಎತ್ತುಗಳು ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ ಪಾರಿಜಾತದ ಹೂ ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋದ ನೋವು ತುಂಬಿದ ಬಲಗಂಡು ಕಂಬನಿ ಸುರಿಸುತ್ತಿತ್ತು ತಿಮ್ಮಪ್ಪನವರ ಕೈ ಹಿಡಿದುಕೊಂಡು ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಎಳತೊಡಗಿದ ತಿಮ್ಮಪ್ಪ ತಿಳಿಸಲಿಲ್ಲ ತಲೆ ನೆವೆರಿಸಲಿಲ್ಲ ಕೂಡ ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಬಡಬಡಿಸಿದ ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುವಂತಿತ್ತು ಎದುರಿಗೆ ಕುಳಿತಿದ್ದ ಬಸಲಿಂಗನನ್ನ ತಿಮ್ಮಪ್ಪ ಎವೆ ಇಕ್ಕದೆ ನೋಡಿದರು ಆತನನ್ನು ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸಿರುವ ಮುಗ್ಧತೆ ಇರಬಹುದು ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದು ಇರಬಹುದು ಮನುಷ್ಯನ ನೋವಿಗೆ ಮನುಷ್ಯನ ತೊಳಲಾಟಕ್ಕೆ ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದದ್ದು ಇರಬಹುದು ಬಸಲಿಂಗ ಅವರ ನಿಶ್ಚಲ ಕಣ್ಣನ್ನು ನೋಡುತ್ತಲೇ ಇದ್ದ ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ವಸರ ತೊಡಗಿತು ಅದು ಕಂಬನಿಯಾಗುವುದಕ್ಕೆ ಮುನ್ನ ಹೇಳಿದರು ಈ ಸಲ ತಲೆಗೆ ನೀರು ಸೋಕಿಸಿಕೊಡ್ದು ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವನ್ನು ನೋಡುತ್ತಾ ಕೂತ ಹೀಗೆ ಮುಟ್ಟಿಸಿಕೊಂಡವರು ಪಿ ಲಂಕೇಶ್ವರ ಕತೆ ಮುಗಿಯುತ್ತೆ ಕಥೆಯಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಜಾತಿ ಪ್ರಶ್ನೆ ಕಾಣಿಸ್ಕೊಳ್ಳುತ್ತೆ ಹೇಗೆ ಜಾತಿ ಅಂತಕ್ಕಂತಹ ಒಂದು ಸಂಕುಚಿತ ಮನೋಭಾವಕ್ಕೆ ಒಳಗಾಗ್ತಕ್ಕಂಥ ಬಸಲಿಂಗ ಶಸ್ತ್ರಚಿಕಿತ್ಸೆ ಆಗಿರ್ತಕ್ಕಂತಹ ತನ್ನ ಎಡಗಣ್ಣನ್ನು ಕಳ್ಕೊಂಡ ಕೊನೆಗೆ ತನ್ನ ತಪ್ಪು ಅರಿವಾಗಿ ಅದೇ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ಅಸಹಾಯಕನಾಗಿ ಅದೇ ಮುಗ್ಧತೆಯಿಂದ ತನ್ನ ಬಲಗಣ್ಣಿಗಾಗಿ ಬೇಡಿಕೊಳ್ತಕ್ಕಂತಹ ಚಿತ್ರಣ ಈ ಕತೆಯಲ್ಲಿ ಕಂಡುಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕತೆ ಹೇಗೆ ಆರಂಭ ಆಗುತ್ತೆ ಹೇಗೆ ಮುಗಿಯುತ್ತೆ ಇದರ ಆರಂಭ ಮತ್ತು ಅಂತ್ಯ ಇದರ ನಡುವೆ ಡಾಕ್ಟರ್ ತಿಮ್ಮಪ್ಪ ಮತ್ತು ಬಸಲಿಂಗರ ನಡುವೆ ನಡೀತಕ್ಕಂಥ ಸಂಭಾಷಣೆಯ ಸ್ವಾರಸ್ಯವನ್ನು ನೆನ್ಪಿಟ್ಕೋಬೇಕು ಇದರ ಜೊತೆಯಲ್ಲಿ ಹೇಗೆ ಮುಗ್ಧವಾಗಿರ್ತಕ್ಕಂಥ ಈ ಸಮಾಜದ ಒಳಗೆ ಮನುಷ್ಯರ ನಡುವೆ ಮನುಷ್ಯತ್ವದ ನಡುವೆ ಹೇಗೆ ಈ ಜಾತಿ ಅಂತಕ್ಕಂಥದ್ದು ಅಡ್ಡ ಬಂದು ಒಂದು ಅಡ್ಡಗೋಡೆಯನ್ನು ಕಟ್ಟುವ ಕೆಲಸವನ್ನು ಮಾಡುತ್ತೆ ಆ ಅಡ್ಡಗೋಡೆಯನ್ನು ತ್ಯಜಿಸಿ ಮತ್ತೆ ಪ್ರೀತಿಯನ್ನು ಬೆಳೆಸುವ ನೆಲೆ ಈ ಪಠ್ಯದಲ್ಲಿ ಹೇಗೆ ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೋಬೋದು ಆ ಹಿನ್ನೆಲೆಯಲ್ಲಿಯೇ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ನೀವು ಲೇಖಕರ ಬಗ್ಗೆ ಅಥವಾ ಇಲ್ಲಿರುವ ಪಾತ್ರಗಳ ಬಗ್ಗೆ ಎರಡು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಇಡೀ ಕಥೆಯನ್ನು ಇಟ್ಕೊಂಡು ಇದರ ಆಶಯವನ್ನು ಇಟ್ಕೊಂಡು ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಕತೆಯ ವಸ್ತು ಹಾಗೂ ಕತೆಯಲ್ಲಿ ಬರುವ ಪಾತ್ರಗಳನ್ನು ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ